ನಗರದ ಕಿಮ್ಸ್ ಆಸ್ಪತ್ರೆಯ ವೈದ್ಯರು ಕೋವಿಡ್ ಪಾಸಿಟಿವ್ ಹೊಂದಿದ ಕೊಪ್ಪಳ ಜಿಲ್ಲೆಯ ಗಂಗಾವತಿ ಮೂಲದ 45 ವಯಸ್ಸಿನ ಮಹಿಳೆಯೊಬ್ಬಳ ರಕ್ತನಾಳ ಸಮಸ್ಯೆಯಿಂದ ಗ್ಯಾಂಗ್ನ ಆಗಿ ಬಳಲುತ್ತಿದ್ದಳು. ಕಿಮ್ಸ್ ಆಸ್ಪತ್ರೆಯ ತಂಡ ಶಸ್ತ್ರಚಿಕಿತ್ಸೆ ಮೂಲಕ ಗುಣಮುಖ ಮಾಡಿ ಯಶಸ್ವಿಯಾಗಿದ್ದಾರೆ. ರಾಜ್ಯದಲ್ಲಿಯೇ ಇದು ಮೊದಲ ಇಂತಹ ರೋಗಿಯಾಗಿದೆ ಎಂದು ಕಿಮ್ಸ್ ಆಸ್ಪತ್ರೆಯ ನಿರ್ದೇಶಕ ಡಾಕ್ಟರ್ ರಾಮಲಿಂಗಪ್ಪ ಅಂಟರ್ತಾನಿ ಹೇಳಿದರು. ಗಂಗಾವತಿಯಿಂದ ಪಟ್ಟಣದಿಂದ ಬಳಲ್ತಾ ಇದ್ವು, ಅಲ್ಲಿ ಕೂಡ ಸ್ಕ್ಯಾನಿಂಗ್ ಮಾಡಿ ಅವರು ಒಂದು ಒಂದು ತೊಂದರೆ ಇರ್ಬೋದು ಅಂತ ತಿಳ್ಕೊಂಡು ನಮ್ಮ ಗಂಗಾವತಿಯಿಂದ ಎಲ್ಲ ನಮ್ಮ ಕಿಮ್ಸ್ ಆಸ್ಪತ್ರೆಗೆ ರೆಫರ್ ಮಾಡಿದ್ದಾವೆ ಮತ್ತು ಅವ್ರು ಕೂಡ ಸಂಬಂಧಕ್ಕೂ ಕೂಡ ಅಲ್ಲಿ ಇಲ್ಲಿ ಇದ್ದವು ಅವರು. ಸೊ ಹೀಗಾಗಿ 3-4 ದಿವಸ ಅವ್ರಿಗೆ ಪೇನು, ಆಮೇಲೆ ಇಲ್ಲಿ ಬಂದ ಮೇಲೆ ಕೂಡ ನಾವು ಮತ್ತೆ ಹೆಚ್ಚಿನ ತಪಾಸಣೆ ಅಂದರೆ ಸಿಟಿ ಎನ್ಜಿಒ ಅಂತ ಮಾಡ್ತಾರೆ. ಸಿಟಿ ಎನ್ಜಿಒದಲ್ಲಿ ಅದು ಸಣ್ಣ ಕಳ್ಳಿಗೆ ಏನು ರಕ್ತ ಚಲಾವಣೆ ಕೊಡ್ತಲ್ಲ ಆ ರಕ್ತನಾಳ ಸುಪ್ರೀಗ ಮೆಸೆಂಟಿಕ್ ಆರ್ಟ್ರಿ ಅಂತ ಹೇಳ್ತಾರೆ. ಅದು ಥ್ರೋಂಬಸ್ ಈ ಮೊನ್ನೆ ಇತ್ತೀಚೆಗೆ ಒಂದು ಆಪರೇಷನ್ ಮಾಡಿದ್ವಿ ನಮ್ಮ ಈ ಕಾಲಿಂದ ಎರಡು ಕಾಲು ರಕ್ತನಾಳ ಬ್ಲಾಕ್ ಇದು ಅದೇ ಟೈಪು. ಸೊ ಇದು ಒಂದು ಕೋವಿಡ್ ಕಾಂಪ್ಲೆಕ್ಸ್ ಅಂತ ಹೇಳ್ಬೋದು. ಯಾಕಂದರೆ ಕೋವಿಡ್ನಲ್ಲಿ ಥ್ರೋಂಬೋ ಎಂಬೋಲಿಸಮ್ ಕ್ಲಾಟ್ ಆಗೋದು ಒಂದು ಕಾಂಪ್ಲೆಕ್ಸ್ ಭಾಳ ಕಾಮನ್. ಸೊ ಹೀಗಾಗಿ ಈ ಮಹಿಳೆಗೂ ಕೂಡ ಅದೇ ರೀತಿ ಒಂದು ರಕ್ತನಾಳ ಹೊಟ್ಟೆಯಲ್ಲಿ ಬ್ಲಾಕ್ ಆಗಿದ್ದರಿಂದ ಅದು ಏನು ಸಣ್ಣ ಕೊಳಗೆ ಏನು ರಕ್ತ ಚಲಾವಣೆ ಮಾಡುತ್ತಾ ಅದು ಕಟ್ಟಾಗಿ ಆ ಪಾರ್ಟ್ ಆಫ್ ಬವಲ್ ಎಲ್ಲ ರಕ್ತ ಏನಿದೆ ಆಗಿ ಗ್ಯಾಂಗಿನ ಆಗಿತ್ತು. ಸೊ ಗ್ಯಾಂಗಿನಾದಾಗ ಇಷ್ಟೇ ಪೇನ್ ಭಾಳ ಸಿವಿಯರ್ ಇರ್ತದಲ್ಲ. ಸೊ ಹೀಗಾಗಿ ಅವ್ರಿಗೆ ಬಂದಾಗ ಸ್ವಲ್ಪ ತೊಂದರೆ ಇತ್ತು, ಆಮೇಲೆ ಕಿಡ್ನಿ ಫಂಕ್ಷನ್ ಕೂಡ ಅಷ್ಟು ಸಗಿದ್ದಿಲ್ಲ ಮತ್ತು ಅದೆಲ್ಲ ಸ್ಟೆಬಿಲೈಸ್ ಮಾಡಿ ಅವಳಿಗೆ ಐ ಶೂ ಬೆಡ್ ಬೇಕಾಗುತ್ತೆ, ವೆಂಟಿಲೇಟರ್ ಬೇಕಾಗುತ್ತೆ, ಇವೆಲ್ಲ ನಾವು ವ್ಯವಸ್ಥೆ ಮಾಡಿಕೊಂಡು ನಿನ್ನೆ ಕೂಡ ಆಪರೇಟ್ ಮಾಡಿದಾಗ ನಮ್ಮ ಸರ್ಜಿಕಲ್ ಟೀಮು ಆಮೇಲೆ ಮಾಡಿದ್ಮೇಲೆ ಪೇಷಂಟು ಒಳಗೆಲ್ಲ ಫೈಂಡಿಂಗ್ಸ್ ಈ ತಾನೇ ಹೇಳಿದಾಗೆಲ್ಲ ಅದು ಸಮಾಲ್ ಸಣ್ಣ ಕಳ್ಳು ಅದೆಲ್ಲ ಕೊಳತು ಹೋಗಿತ್ತು. ಆ ಪಾರ್ಟ್ ತೆಗೆದು ಮತ್ತು ಪುನಃ ಹೆಲ್ದಿ ಸಣ್ಣ ಕಳ್ಳು ಅಂದರೆ ಅದಕ್ಕೆ ಜೋಡಣೆ ಮಾಡಿದಾಗ ಆಮೇಲೆ ಪೇಷಂಟ್ ಇಸ್ ಡೂಯಿಂಗ್ ವೆಲ್. ನಗರದ ಆಸ್ಪತ್ರೆಯ ಸುವರ್ಣ ಸಭಾವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೊರೋನಾ ಸಮಯದಲ್ಲಿ ಇಂತಹ ರೋಗಿಗಳಿಗೆ ಚಿಕಿತ್ಸೆ ನೀಡುವುದು ಚಾಲೆಂಜ್ ಆಗಿತ್ತು. ಸಣ್ಣ ರಕ್ತನಾಳ ಬ್ಲಾಕ್ ಆಗಿ ಗ್ಯಾಂಗಿರನ್ ಆಗಿ ತೀವ್ರವಾದ ಸಮಸ್ಯೆ ಎದುರಿಸಲಾಗಿತ್ತು. ಎರಡು ಸಣ್ಣ ರಕ್ತನಾಳ ಕಟ್ ಮಾಡಿ ಯಶಸ್ವಿಯಾಗಿ ಶಸ್ತ್ರಚಿಕಿತ್ಸೆ ಮೂಲಕ ವಿನಾಯಕ್ ಭಟ್, ಡಾಕ್ಟರ್ ರಮೇಶ್ ಹೊಸ್ಮನಿ, ಡಾಕ್ಟರ್ ವಸಂತ್ ತೆಗ್ಗಿನ್ಮನಿ, ಡಾಕ್ಟರ್ ಕಾಮತ್ ಸೇರಿದಂತೆ ತಂಡ ಯಶಸ್ವಿಯಾಗಿ ಗುಣಮುಖ ಮಾಡಲಾಗಿದೆ ಎಂದರು. ಅದು ಅಲ್ಲದೆ ಗಂಗಾವತಿಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಿದ್ದರು, ಫಲಕಾರಿಯಾಗಲಿಲ್ಲ. ಕಿಮ್ಸ್ ಆಸ್ಪತ್ರೆಯ ವೈದ್ಯರು ತಂಡಕ್ಕೆ ಈ ಯಶಸ್ಸು ಲಭಿಸಿದೆ. ಬಿಗ್ ಟಿವಿ ನ್ಯೂಸ್, ಹುಬ್ಬಳ್ಳಿ.